Entertainment and emotions super ide, acting super ide. Sudeep and Salman Khan. Sudeep ಚೆನ್ನಾಗಿ ಮಾಡಿದ್ದಾರೆ, ಸಲ್ಮಾನ್ ಖಾನ್ ಸುದೀಪ್ ಚೆನ್ನಾಗಿ ಮಾಡಿದ್ದಾರೆ. ಕನ್ನಡ ಇಂಡಸ್ಟ್ರಿಗೆ ಹೆಸರು ಇಡಪ್ಲೇನಲ್ಲ ಕಿಚ್ಚಾಗೆ ನಂಬರ್ 1 ಸೂಪರ್ ಆಗಿದೆ. ಸುದೀಪ್ ಆಕ್ಟಿಂಗ್ ಸೂಪರ್ ಆಗಿದೆ. 100 ಡೇಸ್ ಗ್ಯಾರಂಟಿ ಸೂಪರ್ ಮೂವಿ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಮೂವಿ ಸೂಪರ್ ಬಂತು, ಕಿಚ್ಚಾ ಆಕ್ಟಿಂಗ್ ಸೂಪರ್. ಸೂಪರ್. ಚೆನ್ನಾಗಿದೆ ಮೇಡಂ. ಸೂಪರ್ ಸೂಪರ್ ಆಗಿದೆ, ಕ್ಲೈಮ್ಯಾಕ್ಸ್ ಸೂಪರ್ ಆಗಿದೆ. ಕಿಚ್ಚಾ ಬಾಸ್ ಸೂಪರ್. ಸೂಪರ್ ಮೇಡಂ, ನೋಡಬಹುದು ಕನ್ನಡದಲ್ಲಿ. ಸುದೀಪ್ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ ಸೂಪರ್ ಆಗಿದೆ. ಚೆನ್ನಾಗಿದೆ ಮೇಡಂ, ಚೆನ್ನಾಗಿದೆ ಸೂಪರ್ ಚೆನ್ನಾಗಿದೆ. ಆಕ್ಟಿಂಗ್ ಸೂಪರ್, ಎಂಟರ್‌ಟೈನ್‌ಮೆಂಟ್ ಮೂವಿ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಒಳ್ಳೆ ಎಂಟರ್‌ಟೈನ್‌ಮೆಂಟ್ ಚೆನ್ನಾಗಿದೆ ಮೂವಿ. ಕಿಚ್ಚಾ ಬಾಸ್ ಸೂಪರ್ ಮೂವಿ ಸೂಪರ್. ಸಲ್ಮಾನ್ ಖಾನ್ ಚೆನ್ನಾಗಿದೆ, ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಫೈಟಿಂಗ್ ಸೂಪರ್. ಸುದೀಪ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮೇಡಂ. ಸೂಪರ್ ಆಗಿದೆ ಮೇಡಮ್, ಫಿಲಮ್ ಮಾತ್ರ ಸೂಪರ್ ಆಗಿದೆ. 100 ಡೇಸ್ ಪಕ್ಕಾ. ಸುದೀಪ್ ಅಣ್ಣನ ಆಕ್ಟಿಂಗ್ ಸೂಪರ್ ಸೂಪರ್. ವಿಲನ್ ಸೂಪರ್, ಸುದೀಪ್ ಅಣ್ಣ ಸೂಪರ್. ಸುದೀಪ್ ಅಣ್ಣ ಸೂಪರ್ ವಿಲನ್. ಅಭಿನಯ ಚಕ್ರವರ್ತಿ ಕಿಚ್ಚಾ ಸುದೀಪ್ ಸೂಪರ್ ಆಗಿದೆ. ಏನು ಇಷ್ಟ? ಸುದೀಪ್ ಆಕ್ಟಿಂಗೇ ಇಷ್ಟ. ಅವರು ಬರೀ ಬೆಳ್ಳಲ್ಲಿ ಆಟ ಆಡಿಸಿದ್ದಾರೆ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ, ಅದನ್ನ ನೋಡ್ಬೇಕು ಮೇಡಮ್. ಸುದೀಪ್ ಅವ್ರ ಅಭಿನಯ ತುಂಬಾನೇ ಚೆನ್ನಾಗಿದೆ. ಮೇನ್ ಏನಂತಂದ್ರೆ ನಮ್ಮ ಕನ್ನಡದ ಸ್ಟಾರು ಸಲ್ಮಾನ್ ಖಾನ್ ಅವ್ರ ಜೊತೆಗೆ ಆಕ್ಟ್ ಮಾಡೋದು ತುಂಬಾನೇ ಖುಷಿ ಪಡೋಂಥ ವಿಷಯ. ಆಮೇಲೆ ಮುಖ್ಯವಾಗಿ ಏನಂದ್ರೆ ಸುದೀಪ್ ಅವ್ರ ಕ್ಯಾರೆಕ್ಟರ್ಗೆ ತುಂಬಾನೇ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಆಮೇಲೆ ಸುದೀಪ್ ಅವ್ರ ಅಭಿನಯ ಒಂದು ಹೊಸತಾಗಿದೆ. ಓವರ್ ಆಲ್ ಆಗಿ ಹೇಳ್ಬೇಕಂದ್ರೆ ಕಮರ್ಷಿಯಲ್ ಎಂಟರ್ಟೈನ್ಮೆಂಟು, ಫ್ಯಾಮಿಲಿ ಬಂದು ಕುತ್ಕೊಂಡು ನೋಡೋಂಥ ಸಿನಿಮಾ. ಜೈ ಸುದೀಪ್, ಜೈ ಸುದೀಪ್, ಜೈ ಸುದೀಪ್. ಮೇಡಮ್ ಆಕ್ಚುಲಿ ಬಾಸ್ ಈ ವಿಲನ್ ಥರ ಸೇಮ್ ನೋಡೋಕೆ ಇರೋ ಥರ ಇದ್ದಾರೆ ಮೇಡಮ್. ಫಿಲಮ್ ಅಲ್ಲಿ ಹೈಲೈಟ್ ಆಗಿ ಬಾಸ್ ಮೇಡಮ್. ಆಕ್ಚುಲಿ ಸಲ್ಮಾನ್ ಖಾನ್ ಅವ್ರದ್ದೇನಿಲ್ಲ, ಕಾಮಿಡಿ ಮಾಡ್ಕೊಂಡಿದ್ದಾರೆ. ಬಾಸ್ದು ಸಿಕ್ಕಾಪಟ್ಟೆ ಹೈಲೈಟ್ ಮಾಡಿದ್ದಾರೆ ಮೂವಿ ಎಲ್ಲ. ಸಖತ್ತಾಗಿದೆ ಮೇಡಮ್ ನೋಡಿ. ಚೆನ್ನಾಗಿದೆ, ವೆರಿ ಗುಡ್ ಮೂವಿ. ಸುದೀಪ್ ಅವ್ರ ಸಖತ್ ಆಕ್ಟಿಂಗ್, ಸಲ್ಮಾನ್ ಖಾನ್ ಚೆನ್ನಾಗಿ, ಬಟ್ ಕಾಂಬಿನೇಷನ್ ಚೆನ್ನಾಗಿ ಇಷ್ಟ ಆಯಿತು. ಯಾರಿಗೂ ಏನೋ ತೊಂದರೆ ಆಗಲ್ಲ, ಬಟ್ ವೆರಿ ಗುಡ್. ಇಬ್ಬರು ಅಭಿಮಾನಿಗಳು ನೋಡ್ಬೋದು. ಒಳ್ಳೆ ಮಾಸ್ ಮೂವಿ, ಸೂಪರ್ ಆಕ್ಟಿಂಗ್ ಕಿಚ್ಚಾ ಸುದೀಪ್ ಸಲ್ಮಾನ್ ಖಾನ್, ವೆರಿ ಗುಡ್ ಮೂವಿ. ಕನ್ನಡ ಚಿತ್ರರಂಗದ ಸುದೀಪ್ರವರು ಭಾರತೀಯ ಚಿತ್ರರಂಗದಲ್ಲಿ ಅತ್ಯುತ್ತಮವಾದ ಒಂದು ಅಭಿನಯವನ್ನು ಕೊಟ್ಟು ನಮ್ಮ ಕನ್ನಡದ ಮೆರುಗನ್ನು ಇಡೀ ಭಾರತಕ್ಕೆ ಮೆರೆಸಿದ್ದಾರೆ. ಚಿತ್ರ ಅತ್ಯುತ್ತಮವಾಗಿ ಮೂಡಿ ಬಂದಿದೆ. ಅದರಲ್ಲೂ ಸುದೀಪ್ ಅವರ ಅಭಿನಯ ಅತ್ಯುತ್ತಮವಾಗಿ ಬಂದಿದೆ ಅನ್ನೋದನ್ನು ನಮ್ಮ ಅನಿಸಿಕೆ. ತುಂಬ ಚೆನ್ನಾಗಿದೆ.